ಪಕ್ಷದಲ್ಲಿ ಎಲ್ಲೂ ಬಿಟ್ಟುಕೊಟ್ಟಿಲ್ಲ. ಆದರೆ ಅವತ್ತು ಸಿಕ್ಕಿದಂಥ ಒಂದು ಅವಕಾಶ ದುರ್ಬಳಕೆ ಮಾಡಿಕೊಳ್ಳಲಿಲ್ಲ. ಆದರೆ ಅದರ ಅವಶ್ಯಕತೆ ಇತ್ತು. ಆ ಹಿನ್ನೆಲೆಯಲ್ಲಿ ನಾನು ಕಠಿಣವಾದ ನಿರ್ಣಯವನ್ನು ತೆಗೆದುಕೊಳ್ಬೇಕಾಗಿ ತೆಗೆದುಕೊಂಡೆ. ಆ ರಸ್ತೆ ಇವತ್ತು ಇಡೀ ಬೆಂಗಳೂರಿನ ಒಂದು ಸುತ್ತು ಇಂಟೀರಿಯರ್, ಎರಡನೇದು ದಾಬಸ್ಪೇಟೆಯಿಂದ ನಾವೇನು ತಮಿಳುನಾಡಿನ ಕೊನೆ ಆ ಒಂದು ಆರ್ಚ್ ಇದೆ, ಆಟೋಮೊಬೈಲ್ ಇಂಡಸ್ಟ್ರಿ ಕೊನೆ ಅಲ್ಲಿಗೆ ಹೊಸಕೋಟೆ ಮೇಲೆ ಒಂದು ಕಡೆ ಇದೇ ದಾಬಸ್ಪೇಟೆಯಿಂದ ಇಲ್ಲಿ ನಮ್ಮ ಆದಿಚುಂಚನಗಿರಿ ಮಹಾಸ್ವಾಮಿಗಳ ಒಂದು ಮಠ ಇದೆ, ಅದರ ಆ ಕಡೆ ಅದು ಔಟರ್ ರಿಂಗ್ ರೋಡ್ ಅಂತ ಹೇಳಿ ಒಂದು ಲಾರಿಗಳು ಬೆಂಗಳೂರು ಒಳಗಡೆ ವರ್ಕ್ ಹೊಡೆದು ಡೈರೆಕ್ಟಾಗಿ ಸೇಲಂ ಕಡೆಗೋ ಮತ್ತೊಂದು ಕಡೆಗೋ, ಇಲ್ಲಿ ಯಾವುದೇ ಪೊಲ್ಯೂಷನ್ ಆಗಬಾರ್ದು. ಈ ಎರಡು ಪ್ರಮುಖವಾದ ಯೋಜನೆಗಳನ್ನು ನಾನು ಅಸ್ತಿತ್ವಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಿದೆ, ಜೊತೆಗೆ ಟ್ರಕ್ ಟರ್ಮಿನಲ್ ಇದನ್ನೆಲ್ಲ ಮಾಡಿದೆ. ಈಗ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಟಾಟಾ ಅವರು ರತನ್ ಟಾಟಾ ಸೈನ್ ಆಗಿದೆ, ಅವರು 4,000 ಎಕರೆ ಕೊಡಬೇಕು ಅಂತ. ನಾನು 2,000 ಎಕರೆ ಕೊಡ್ತೀನಿ. ಇದೆಲ್ಲೂ ಡಾಕ್ಯುಮೆಂಟ್ಗಳಿದೆ. ತೊಂಬತ್ತೊಂಬತ್ತೊಂಬತ್ತು ವರ್ಷ ಲೀಸ್ ಕೊಡ್ತೀನಿ ನಾನು. ನಾನು ದೇವೇಗೌಡರು ಯಾವುದೋ ಆಮಿಷಕ್ಕೆ ಬಲಿಯಾಗಿ 4,000 ಎಕರೆ ಕೊಟ್ಟರು ಅನ್ನೋ ಕೆಟ್ಟ ಹೆಸರು ಬರಬಾರದು ಅಂತ ಹೇಳಿ ಅವ್ರಿಗೆ ನಾನು ಐ ಕನ್ವಿನ್ಸ್ ಇನ್ ಅವರು ನನಗೆ ಅಬ್ಸರ್ವ್ಸ್ ಹೇಳಿಬೇಕು. ಹಾಗಿದ್ರೆ ಒಂದು ಕೆಲಸ ಮಾಡಿ, ನಂದು 2,000 ಎಕರೆ, ನಿಮ್ದು 2,000 ಎಕರೆ, ಈಕ್ವಿಟಿ ಇಬ್ರು ಸೇರಿ ಇನ್ವೆಸ್ಟ್ ಮಾಡೋಣ. ನೀವು 59% ಇಟ್ಕೊಳ್ಳಿ, ನಾನು 31% ಇಟ್ಕೊಳ್ತೀನಿ. ನನಗೆ ಜೀವನದಲ್ಲಿ ಕೆಟ್ಟ ಹೆಸರು ಬರಬಾರ್ದು. ದೇವೇಗೌಡರು ಯಾವುದೋ ಆಮಿಷಕ್ಕೆ ಒಳಗಾಗಿದ್ದಾರೇನು ಬರಬಾರ್ದು. ಬೆಂಗಳೂರಿಗೆ ಏನು ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಸುಮ್ಮನೆ ಕೆಲವು ಉದಾಹರಣೆ ಕೊಡ್ತಾ ಇದ್ದೀನಿ, ಹೇಳ್ತಾ ಹೋಗ್ಬೋದು ತುಂಬ ವಿಷಯ. ಈಗ ಇಂಡೋರ್ ಸ್ಟೇಡಿಯಮ್, ಮೈಸೂರಿಂದ ಬರೋ ಮೇಲ್ ಸೇತುವೆ ಯಾವ ಕಾಲದಲ್ಲಿ, ಮೇಕ್ರಿ ಸರ್ಕಲ್ ಮೇಲ್ ಸೇತುವೆ, 7 ಮೇಲ್ಸೇತುವೆಗಳಿಗೆ ಮಂಜೂರಾತಿ ಕೊಟ್ಟಿದೆ. ಅದು ಟೆಂಡರ್ ಫಿಕ್ಸ್ ಮಾಡಿ ಆಮೇಲೆ ಏನು ಮಾಡಿಕೊಂಡ್ರು ಅದೆಲ್ಲ ವಿಷಯ ಬೇಡ. ಹೊಸಕೋಟೆಯಿಂದ ಬರುವಂಥ ಒಂದು ರೈಲ್ವೆ ಓವರ್ ಬ್ರಿಡ್ಜ್,
ಅದು ಡಿಸೈನ್ ಇಲ್ಲ, ಎಸ್ಟಿಮೇಟ್ ಇಲ್ಲ, ಏನಿಲ್ಲ. ಚುನಾವಣೆ 20 ದಿನ ಇದ್ದಾಗ ಜಾಫರ್ ಶರೀಫ್ ಫೌಂಡೇಶನ್ ಆಯಿತು. ನಾರಾಯಣ ಸ್ವಾಮಿ ಅವತ್ತಿನ ಲೋಕಸಭಾ ಸದಸ್ಯರು ಇದ್ದಾರೆ. ಇವರು A to Z ಹಣ ಒದಗಿಸೋದು ಮತ್ತೊಂದು ಪ್ರತಿಯೊಂದು ಆ ಕೆಲಸ ಮಾಡಿದೆ. HAL ನಮ್ಮ ಏನು ಪ್ರೆಸ್ಟೀಜಿಯಸ್ ಫ್ಯಾಕ್ಟ್ರಿ, ತೇಜಸ್ ಅಂತ ಹೇಳಿ ಫೈಟರ್, ಅದಕ್ಕೆ ಮಂಜೂರಾತಿ ಕೊಟ್ಟೆ ನಾನು. 300 ಕೋಟಿ ಹಣ ಕೊಟ್ಟೆ. ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್ ಮುಚ್ಚೋಗಿತ್ತು, ಅದನ್ನು ಮುಚ್ಚಬಾರ್ದು ಅಂತ ಹೇಳಿ ಸಾವಿರಾರು ಜನ ಬೀದಿ ಪಾಲಾಗ್ತಾರೆ ಕಾರ್ಮಿಕರು ಅಂತೇಳಿ ಅದಕ್ಕೆ 300 ಕೋಟಿ ರೂಪಾಯಿ ಹಣ ರಿಲೀಸ್ ಮಾಡಿದ್ವಿ. ಹೀಗೆ ಈಗ IT ಎಕ್ಸೈಸ್ ಡನ್ ಮಾರ್ವಲಸ್ ಜಾಬ್ ಅಂತ ಹೇಳ್ತಾರೆ. ಹೂ ಇಸ್ ದಿ ಪರ್ಸನ್ ಹೂ ಇಸ್ ಇನಿಷಿಯೇಟೆಡ್ ಟಾಟಾ ಸಿಂಗಪುರ್ ಟೆಕ್ನಾಲಜಿಕಲ್ ಪಾರ್ಕ್ ಫೌಂಡೇಶನ್ ಹಾಕಿದ್ದು ನಾನೇ, ಕಂಪ್ಲೀಟ್ ಆದ್ದು ನನ್ನ ಕಾಲದಲ್ಲಿ. ಹೀಗೆ ಹಲವಾರು ವಿಷಯಗಳನ್ನು ಬೆಂಗಳೂರಿನ ಮಹಾಜನತೆಗೆ ನಂದು ಕಿರು ಕೊಡುಗೆ ಅಂತ ಹೇಳ್ತೀನಿ.